ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಅನೂಪ್ ಪ್ರಾಡಕ್ಟ್ ರಿವ್ಯೂ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಡೈರೆಕ್ಟ್ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಪೂಜಾ ಸ್ವಾಮ್ ಕೆಲಸದಲ್ಲಿ ಬಿಜಿ ಇದ್ದಾರೆ, ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ತುಂಬಾ ಸಾಕಷ್ಟು ಕ್ವಶನ್ಸ್ ನನ್ನಲ್ಲಿ ರೈಸ್ ಆಗೋದು ಅಂತಂದ್ರೆ, ನಾವು ಹೇಗೆ ನಮ್ಮ ಫೌಂಡೇಶನ್ ನ ಕರೆಕ್ಟ್ ಆಗಿ ಚೂಸ್ ಮಾಡೋದು, ತುಂಬಾ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಇವತ್ತು ಆ ಟಾಪಿಕ್ ಅನ್ನ ಇಟ್ಕೊಂಡು ಯಾವ ರೀತಿ ನಮ್ಮ ಫೌಂಡೇಶನ್ ನ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್. ಅದ್ರ ಬಗ್ಗೆ ಡೀಟೇಲ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದಾಗಿ ಸ್ನೇಹಿತರೆ ಹೇಳಬೇಕು ಅಂದ್ರೆ, ಫೌಂಡೇಶನ್ ನಲ್ಲಿ ನಾಲ್ಕು ತರ ಫೌಂಡೇಶನ್ ನಿಮಗೆ ಸಿಗುತ್ತೆ, ಆಯ್ತಾ. ಮೊದಲನೇದಾಗಿ ಲಿಕ್ವಿಡ್ ಫೌಂಡೇಶನ್. ನಾರ್ಮಲಿ ನೀವು ನೋಡ್ತೀರಾ ನೋಡಿ, ಲ್ಯಾಕ್ಮಿ, ಮೇಬಿಲಿನ್, ಫಿಟ್ ಮಿ ಫೌಂಡೇಶನ್, ಅದೆಲ್ಲ ಲಿಕ್ವಿಡ್ ಫೌಂಡೇಶನ್ ಸೇರುತ್ತೆ. ಆ ನಂತರ ಕ್ರೀಮ್ ಫೌಂಡೇಶನ್. ಕ್ರೀಮ್ ಫೌಂಡೇಶನ್ ಅಂದ್ರೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ, ಆ ರೀತಿ ಇರೋ ಫೌಂಡೇಶನ್ ನ ಕ್ರೀಮಿ ಫೌಂಡೇಶನ್ ಅಂತ ಅಂತಾರೆ. ಆ ನಂತರ ಸ್ಟಿಕ್ ಫೌಂಡೇಶನ್. ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಸ್ಟಿಕ್ ಫೌಂಡೇಶನ್ ಗೆ. ನನ್ನ ಹತ್ರ ಇಲ್ಲಿದೆ ನೋಡಿ, ಈಗ ನೋಡಿ ರೆವಲ್ಯೂಷನ್, ಇದು ಸ್ಟಿಕ್ ಫೌಂಡೇಶನ್. ಸೊ ಇದು ಸ್ಟಿಕ್ ಫೌಂಡೇಶನ್ ಅಂತ ಹೇಳ್ತಾರೆ, ಈ ರೀತಿ ಸ್ಟಿಕ್ ಫೌಂಡೇಶನ್. ಆ ನಂತರ ಪೌಡರ್ ಫೌಂಡೇಶನ್. ಪೌಡರ್ ಫೌಂಡೇಶನ್ ಅಂದ್ರೆ ಯಾವ್ದು ಮೇಡಮ್ ಅಂತಂದ್ರೆ, ಈಗ ಲ್ಯಾಕ್ಮಿ ಪೌಡರ್ ಬರುತ್ತೆ ಗೊತ್ತಲ್ವಾ, ಸಮ್ ಏನು ಪಿಂಕಿಶ್ ಕಲರ್ ಅಲ್ಲಿ ಬರುತ್ತಲ್ಲ, ಅದು ಪೌಡರ್ ಫೌಂಡೇಶನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಲಿಕ್ವಿಡ್ ಫೌಂಡೇಶನ್ ನ ಎಲ್ಲಾ ಸ್ಕಿನ್ ಟೈಪ್ ಅವ್ರು ಕೂಡ ಯೂಸ್ ಮಾಡಬಹುದು. ಆಯಿಲಿ ಆಗಿರ್ಬೋದು, ಡ್ರೈ ಆಗಿರ್ಬೋದು, ನಾರ್ಮಲ್ ಟು ಆಯಿಲಿ ಆಗಿರ್ಬೋದು, ಅಥವಾ ಮಿಕ್ಸ್ಡ್ ಟೋನ್ ಸ್ಕಿನ್ ಆಗಿರೋರು ಕೂಡ ನೀವು ಧಾರಾಳವಾಗಿ ಯೂಸ್ ಮಾಡಬಹುದು. ಎರಡನೇದಾಗಿ ಕ್ರೀಮ್ ಫೌಂಡೇಶನ್. ಕ್ರೀಮ್ ಫೌಂಡೇಶನ್ ನ ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಯೂಸ್ ಮಾಡಬೇಕು. ಸೊ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು ಕ್ರೀಮ್ ಫೌಂಡೇಶನ್ ನ ಅಪ್ಲೈ ಮಾಡಿ ಒಂದು ಫ್ಲೋಲೆಸ್ ಬೇಸ್ ಕೊಡುತ್ತೆ ಅವಾಗ. ಸೊ ಅವಾಗ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸಾಮಾನ್ಯವಾಗಿ ಮೂಸ್ ಫೌಂಡೇಶನ್ಸ್ ಅಂತೆಲ್ಲ ಬರುತ್ತೆ ನೋಡಿ, ಅದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲಿ ಕಲರ್ ಬಾರ್ ಅವ್ರದಿದೆ. ಸೊ ಪ್ರತಿ ಪ್ರಾಡಕ್ಟ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ. ಸೊ ಇದು ಕ್ರೀಮಿ ಟೆಕ್ಸ್ಚರ್ ಇರುತ್ತೆ ಮತ್ತೆ ಥಿಕ್ ಆಗಿರುತ್ತೆ, ಯೂಶ್ವಲಿ ನಾರ್ಮಲ್ ಫೌಂಡೇಶನ್ಗಿನ ಸ್ವಲ್ಪ ಥಿಕ್ ಆಗಿರುತ್ತೆ. ಸೊ ಇದು ಫ್ಲೋಲೆಸ್ ಬೇಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಆಯಿಲಿ ಸ್ಕಿನ್ ಅವರು ಯಾವುದೇ ಕಾರಣಕ್ಕೂ ಕ್ರೀಮಿ ಫೌಂಡೇಶನ್ ನ ಯೂಸ್ ಮಾಡಬೇಡಿ. ಮೂರನೇದಾಗಿ ಮಾತಾಡೋದ್ರೆ ಸ್ಟಿಕ್ ಫೌಂಡೇಶನ್. ಈ ಸ್ಟಿಕ್ ಫೌಂಡೇಶನ್ ಸಾಮಾನ್ಯವಾಗಿ ಆಯಿಲಿ ಸ್ಕಿನ್ ಜಾಸ್ತಿ ಇರುತ್ತೆ ನೋಡಿ, ತುಂಬಾ ಆಯಿಲಿ ಆಯಿಲಿ, ಹಿಂಗ ಅಂದ್ರೆ ಎಣ್ಣೆಣ್ಣೆ ಜಿಡ್ಜಿಡ್ಡು, ಮೂಗ್ಮೆಲಿಂಗ್ ಅಂದ್ರೆ ಜಿಡ್ಜಿಡ್ಡು, ಆ ತರ ಇರುತ್ತಲ್ಲ, ಈ ಅಂತವ್ರಿಗೆ ಈ ಸ್ಟಿಕ್ ಫೌಂಡೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟಿಕ್ ಫೌಂಡೇಶನ್ ಯೂಶ್ವಲಿ ಈ ಮೂವೀಸ್ ಗಳಲ್ಲಿ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ ಯೂಸ್ ಮಾಡ್ತಾರೆ, ಪ್ರೊಫೆಷನಲ್ ಆರ್ಟಿಸ್ಟ್ ಯೂಸ್ ಮಾಡ್ತಾರೆ, ಅಥವಾ ನೈಟ್ ರಿಸೆಪ್ಷನ್ ಇದೆ, ಬ್ರೈಡಲ್ ಮೇಕಪ್ ಇದೆ ಅನ್ನೋರು ನೀವು ಧಾರಾಳವಾಗಿ ಸ್ಟಿಕ್ ಫೌಂಡೇಶನ್ ನ ಯೂಸ್ ಮಾಡಬಹುದು. ಎಸ್ಪೆಷಲಿ ಆಯಿಲ್ ಸ್ಕಿನ್ ಅವ್ರಿಗೆ ಈ ಸ್ಟಿಕ್ ಫೌಂಡೇಶನ್ ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲಿ ಕೂಡ ಫ್ಲೋಲೆಸ್ ಲುಕ್ ಬರುತ್ತೆ, ಲಾಂಗ್ ಲಾಸ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಡ್ರೈ ಸ್ಕಿನ್ ಅವರು ಈ ಸ್ಟಿಕ್ ಫೌಂಡೇಶನ್ ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಟ್ ಪ್ರೆಸೆಂಟ್ ನನ್ನ ಹತ್ರ ಸ್ಟಿಕ್ ಫೌಂಡೇಶನ್ ಅಲ್ಲಿ ಮೂರ್ ಫೌಂಡೇಶನ್ ಇದೆ, NY ಬೇದ್ ಇದೆ, ಆನಂತರ ಶುಗರ್ ಇದೆ, ಆನಂತರ ರೆವಲ್ಯೂಷನ್ ಇದೆ. ಸೊ ಇದೆಲ್ಲ ಸ್ಟಿಕ್ ಫೌಂಡೇಶನ್. ಇದು ಹೈಯರ್ ಅಂಡ್ ಅಲ್ಲೂ ಕೂಡ ಸಿಗುತ್ತೆ, ಲೋಯರ್ ಬಜೆಟ್ ಅಲ್ಲೂ ಕೂಡ ಸಿಗುತ್ತೆ. ಲೋ ನಿಮ್ಗೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಬ್ಲೂ ಹೆವನ್ ಇದೆ, ಆಮೇಲೆ ಒಲಿವ ಏನು ಸ್ಟಿಕ್ ಫೌಂಡೇಶನ್ ಇದೆ, ಈ ರೀತಿ ಫೌಂಡೇಶನ್ ಸಿಗುತ್ತೆ. ನೀವು ನೋಡಿ ಪರ್ಚೇಸ್ ಕೂಡ ಮಾಡಬಹುದು. ಮತ್ತೆ ಇದು ಲಾಂಗ್ ಲಾಸ್ಟ್ ಫೌಂಡೇಶನ್ ಅಂತಾನೆ ಹೇಳ್ಬಹುದು. ನಾಲ್ಕನೇದ್ ಬಂದು ಈ ಪೌಡರ್ ಫೌಂಡೇಶನ್. ಏನಪ್ಪ ಈ ಪೌಡರ್ ಫೌಂಡೇಶನ್ ಅಂತಂದ್ರೆ, ಈ ಪ್ಯಾನ್ ಕೇಕ್ ಬರುತ್ತೆ ನೋಡಿ, ಫೌಂಡೇಶನ್ ಕೇಕ್ ತರ ಇರುತ್ತೆ, ಅದನ್ನ ಮೇಕಪ್ ಸ್ಪಾಂಜ್ ಅಲ್ಲಿ ನೀರ್ನಲ್ಲಿ ಡಿಪ್ ಮಾಡ್ಬಿಟ್ಟು ಈ ರೀತಿ ಉಜ್ಜಿಬಿಟ್ಟು ನೀಟಾಗಿ ಅಪ್ಲೈ ಮಾಡೋದು, ಇದನ್ನ ಪೌಡರ್ ಫೌಂಡೇಶನ್ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಒಲಿವಾದ್ ಇದೆ, ಆಮೇಲೆ ಬ್ಲೂ ಹೆವನ್ ಇದೆ, ಸುಮಾರು ಕಂಪನೀಸ್ ಇದೆ. ಸೊ ಈಗ ಪ್ರೆಸೆಂಟ್ ನನ್ನ ಹತ್ರ ನಾನು ಯಾವುದೇ ಬ್ರ್ಯಾಂಡ್ಸ್ ಇಟ್ಕೊಂಡಿಲ್ಲ ಅದನ್ನ, ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಅದನ್ನ ನೀವು ತುಂಬಾ ಆಯಿಲಿ ಸ್ಕಿನ್ ಅಂತ ಅನ್ನೋರು ನೀವು ಯೂಸ್ ಮಾಡಬಹುದು, ಅಥವಾ ಬೇಸಿಗೆಗಾಲ ಇದೆ ಅಂದಾಗ ಆ ಫೌಂಡೇಶನ್ ನ ಯೂಸ್ ಮಾಡಿ. ಯಾಕಂದ್ರೆ ಅದು ನಿಮ್ಮ ದೇಹದಿಂದ ಅಥವಾ ನಿಮ್ಮ ಮುಖದಿಂದ ಆಗುವಂತ ಸ್ವೆಟ್ ನ ಅಬ್ಸರ್ವ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಆ ಫೌಂಡೇಶನ್. ಸೊ ಬನ್ನಿ, ಯಾವ ರೀತಿ ನಾವು ಫೌಂಡೇಶನ್ ನ ಚೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗಿಷ್ಟು ನಾನು ನಿಮ್ಗೆ ಯಾವ ರೀತಿ ಫೌಂಡೇಶನ್ಸ್ ಇದೆ ಅದ್ರ ಎಕ್ಸ್ಪ್ಲನೇಷನ್ ಕೊಟ್ಟು ನೀವು ಯಾವ ರೀತಿ ಚೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಅಂಗಡಿಗೆ ಹೋದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ, ಫೌಂಡೇಶನ್ ಅಲ್ಲಿ ಒಬ್ರು ಹುಡುಗಿ ಇರ್ತಾರೆ, ಆ ಹುಡುಗಿ ತೋರಿಸ್ಲಿಕ್ಕೆ ಅಂತಾನೆ ಇರ್ತಾರೆ. ಆ ಹುಡುಗಿ ಏನ್ ಮಾಡ್ತಾರೆ, ಒಂದಷ್ಟು ಫೌಂಡೇಶನ್ ಕೊಡ್ತಾರೆ ನಿಮ್ಗೆ, ಈ ಜಾಗದಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಕೊಡ್ತಾರೆ. ಆಯ್ತಾ ಸ್ನೇಹಿತರೆ, ಒಂದು ನೆಂಟಿನಲ್ಲಿರ್ಲಿ, ಯಾವತ್ತೂ ಅಷ್ಟೇ ನೀವು ಈ ಜಾಗದಲ್ಲಿ ಅಪ್ಲೈ ಮಾಡ್ಕೋಬಾರ್ದು. ನೋಡಿ, ಈ ಜಾಗಕ್ಕೂ ನನ್ನ ಮುಖದ ಕಲರ್ಗೂ ಎಷ್ಟು ವೇರಿಯೇಷನ್ ಇದೆ. ಇದು ತುಂಬಾ ಲೈಟ್ ಇರುತ್ತೆ ನಮ್ಮ ಕೈ, ಬಟ್ ನಮ್ಮ ಸ್ಕಿನ್ ಏನಿರುತ್ತೆ ಅದು 2-3 ಶೇಡ್ ಡಾರ್ಕರ್ ಇರುತ್ತೆ. ಸೊ ನಿಮ್ಗೇನಾದ್ರೂ ನಿಮ್ಮ ಯಾವ ಸ್ಕಿನ್ ನಮ್ದು ಯಾವ ಅಂಡರ್ ಟೋನ್ ಅಲ್ಲಿ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಬಿಸಿಲಿಗೆ ಹೋಗ್ಬಿಡಿ. ಬೆಳಿಗ್ಗೆ ಎದ್ದು ಬಿಸಿಲಿಗೆ ಹೋದಾಗ ಒಂದ್ ಮಿರರ್ ಇಟ್ಕೊಂಡು ನಿಮ್ ಬಿಸಿಲು ನೋಡ್ತಾ ಇರಿ, ಬಿಸಿಲಲ್ಲಿ ಮುಖ ನೋಡ್ಕೊಳ್ಳಿ ಮಿರರ್ ನಲ್ಲಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಪಿಂಕಿಶ್ ಇದೆ ಅಂದ್ರೆ ನಿಮ್ದು ಪಿಂಕಿಶ್ ಅಂಡರ್ ಟೋನ್ ಅಂತ ಹೇಳಿ, ಇಲ್ಲ ಸ್ವಲ್ಪ ಯೆಲ್ಲೋ ಇಶ್ ಇದೆ ಅಂತಂದ್ರೆ ನಿಮ್ದು ಯೆಲ್ಲೋ ಇಶ್ ಅಂಡರ್ ಟೋನ್. ಸೊ ಅವಾಗ ನೀವು ಫೌಂಡೇಶನ್ ಚೂಸ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಪಿಂಕಿಶ್ ಅಂಡರ್
ಅಂಡರ್ಟೌನ್ ಫೌಂಡೇಶನ್ ಯೂಸ್ ಮಾಡಬಹುದು ಅಥವಾ ಯೆಲ್ಲೋಯಿಶ್ ಅಂಡರ್ಟೌನ್ ಫೌಂಡೇಶನ್ ನೀವು ಖರೀದಿ ಮಾಡಬಹುದು. ಸೊ ಇಲ್ಲ ಎರಡೂ ತರನೂ ಕಾಣ್ತಿದೆ ಮೇಡಮ್ ಅಂತ ಅಂದ್ರೆ ನೀವು ಮಿಕ್ಸ್ಡ್ ಅಂಡರ್ಟೌನ್ ಫೌಂಡೇಶನ್ ಅಂತಾನೆ ಹೇಳ್ಬಹುದು. ಸೊ ಆ ನಂತರ ನೀವು ಯಾವಾಗ್ಲೂ ಅಷ್ಟೇ ನೀವು ಹೋದಾಗ ಈ ಜಾಗದಿಂದ ಈ ಜಾಬ್ ಲೈನ್ ಇಂದ ಇಲ್ಲಿವರೆಗೂ ನೀವು ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳಿ ಆಯ್ತಾ. ಫೌಂಡೇಶನ್ ಅಪ್ಲೈ ಮಾಡಿಬಿಟ್ಟು ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಇಲ್ಲಿ ಒಂದು ಜಸ್ಟ್ ಒಂದು ಫೌಂಡೇಶನ್ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ 3-4 ತರ ಫೌಂಡೇಶನ್ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ, ಗೊತ್ತಾಗ್ತಿದೆ ಅಲ್ಲ. ಇದು ನನ್ನ ಶೇಡ್ಗಿನ್ನ 2 ಶೇಡ್ ಲೈಟರ್ ಇದೆ. ಇನ್ನೊಂದು ಶೇಡ್ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇದು ತುಂಬಾ ಡಾರ್ಕ್ ಕಲರ್, ಸ್ವಲ್ಪ ತುಂಬಾ ಕಪ್ಪು ಕಲರ್ ಇದಾರೆ ಅನ್ನೋರು ಈ ಕಲರ್ ಅನ್ನ ಯೂಸ್ ಮಾಡಬಹುದು. ಬಟ್ ಫೇರ್ ಆಗಿರೋರ್ಗೆ ಈ ಕಲರ್ ಸೂಟ್ ಆಗೋದಿಲ್ಲ. ಆನಂತರ ಇನ್ನೊಂದು ನಾನು ಫೌಂಡೇಶನ್ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ, ಗೊತ್ತಾಗ್ತಿದೆಲ್ಲ ಇದು ಎಷ್ಟು ಲೈಟ್ ಇದೆ ನೋಡಿ ನೋಡಿ, ಗೊತ್ತಾಗ್ತಿದೆ ನಿಮ್ಗೆ ಗೊತ್ತಾಗುತ್ತೆ ಕಲರ್ ಶೇಡ್ಸ್ ಅಲ್ಲಿ. ಆನಂತರ ನಾನು ಇನ್ನೊಂದು ಶೇಡ್ ಕಲರ್ ಬಾರ್ ಅವ್ರದ್ದು ತೋರಿಸ್ತೀನಿ ನಿಮ್ಗೆ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ ಯಾವ ರೀತಿ ಇದೆ ಕಲರ್ಸ್ ಅಂತ. ಆನಂತರ ನಾನು ಇಲ್ಲಿ ಇನ್ನೊಂದು ನಿಮ್ಗೆ ಮೆಬಿಲಿನ್ ನ್ಯೂ ಅರ್ತು ನಾನು ತೋರಿಸ್ತೀನಿ. ಇನ್ ಶೇಡ್ 220 ಇದು ನನ್ನ ಕರೆಕ್ಟ್ ಫೌಂಡೇಶನ್, ನನ್ನ ಕರೆಕ್ಟ್ ಸ್ಕಿನ್ ಟೋನ್ ಗೆ ಮ್ಯಾಚ್ ಆಗುತ್ತೆ. ಎಸ್, ಗೊತ್ತಾಗ್ತಿದೆ ಅಲ್ಲ ಸ್ನೇಹಿತರೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ನಿಮ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು, ನಿಮ್ಗೆ ಸ್ಕಿನ್ ಗೆ ಚೆನ್ನಾಗಿ ಬ್ಲೆಂಡ್ ಆಗ್ಬೇಕು ಅಂದ್ರೆ ನೀವು ಈ ಶೇಡ್ ಹೋಗಿ ಇಲ್ಲ ಈ ಶೇಡ್ ಹೋಗಿ, ನನ್ನ ಈಗ ನನ್ ಶೇಡ್ ಇದೀರಾ ನೀವು ಅಂತ ಅನ್ನೋದಾದ್ರೆ ನೀವು ಆದಷ್ಟು ಈ ಶೇಡ್ ಅಥವಾ ಈ ಶೇಡ್ ಹೋಗಿ. ಸ್ವಲ್ಪ 2 ಟೋನ್ ಜಾಸ್ತಿ ತಗೊಳ್ತೀನಿ ಅಂತ ಅಂದ್ರೆ ಈ ಶೇಡ್ ತೆಗೆದುಕೊಳ್ಳಿ. ಯಾಕಪ್ಪ ಅಂದ್ರೆ ಕೆಲವು ಸತಿ ಏನಾಗುತ್ತೆ, ಬಿಸಿಲಿಗೆ ನಮ್ಮ ಏನು ಫೌಂಡೇಶನ್ ಮೆಲ್ಟ್ ಆಗ್ತಾ ಹೋಗುತ್ತೆ, ಅವಾಗ ನಿಮ್ಗೆ ಬೂದ್ ಬೂದಕ್ ಆಗ್ಬಿಡತ್ತೆ. ಸುಮಾರು ಜನ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರ್ತಾರೆ. ಫೌಂಡೇಶನ್ ಹಚ್ಕೊಂಡ್ ಬಂತು ಅಂದ್ರೆ ಸಾಕು ಬೂದ್ ಬೂದ್ ಬೂತ ತರ ಕಾಣ್ತಿರ್ತಾರೆ. ಆ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ ಅಂದ್ರೆ ನೀವು ಈ ಶೇಡ್ ಅನ್ನ ತೆಗೆದುಕೊಳ್ಳಿ. ನನಗಿನ್ನ ಒಂದ್ ಸ್ವಲ್ಪ ಒಂಚೂರ್ ಕಲರ್ ಡಿಮ್ ಇದೀನಿ ಅಂದ್ರೆ ಈ ಶೇಡ್ ನಡೆಯುತ್ತೆ, ನನ್ ಕಲರ್ ಇದೀನಿ ಅಂತ ಅಂದ್ರೂ ಕೂಡ ಈ ಶೇಡ್ ನಡೆಯುತ್ತೆ. ನನಗಿನ್ನ 2 ಶೇಡ್ ಜಾಸ್ತಿ ತೆಗೆದುಕೊಳ್ತೀನಿ ಅಂದ್ರೆ ಈ ಶೇಡ್ ತೆಗೆದುಕೊಳ್ಳಿ. ಈ ಶೇಡ್ ನಿಮ್ಗೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈ ಶೇಡ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ತುಂಬಾ ಡಾರ್ಕ್ ಸ್ಕಿನ್ ಇದೆ ಅಂತ ಅನ್ನೋರು ಈ ಶೇಡ್ ತೆಗೆದುಕೋಬೇಕಾಗತ್ತೆ. ತುಂಬಾ ಫೇರ್ ಸ್ಕಿನ್ ಇದೆ ಅಂತ ಅನ್ನೋರು ಈ ಶೇಡ್ ಅನ್ನ ತೆಗೆದುಕೋಬೇಕಾಗತ್ತೆ. ಇದು ಯೆಲ್ಲೋ ಅಂಡರ್ ಟೋನ್ ಇರೋರು ತೆಗೆದುಕೊಳ್ಳಿ, ಇದು ಸ್ವಲ್ಪ ಪಿಂಕಿಶ್ ಅಂಡರ್ ಟೋನ್ ಇರೋರು ತೆಗೆದುಕೊಳ್ಳಿ. ಸ್ನೇಹಿತರೆ ಇನ್ನೊಂದು ಹೇಳ್ಬೇಕು, ಯಾವ್ದೇ ಕಾರಣಕ್ಕೂ ನೀವು ಇಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಬ್ಲೆಂಡ್ ಮಾಡಿ ನೋಡಿ. ನಾನು ನಿಮ್ಗೆ ಇಲ್ಲಿ ತೋರಿಸ್ ನೋಡಿ, ಈಗ ನಾನು ಈ ಫೌಂಡೇಶನ್ ತೆಗೆದುಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ, ಈಗ ಇಲ್ಲಿ ಅಪ್ಲೈ ಮಾಡ್ತೀನಿ ಆಯ್ತಾ. ನೋಡಿ ನೀಟಾಗಿ ಬ್ಲೆಂಡ್ ಆಯ್ತು, ಗೊತ್ತಾಯ್ತಲ್ಲ. ಸೊ ಇದು ನನ್ನ ರೈಟ್ ಶೇಡ್ ರೈಟ್ ಕಲರ್ ಅಂತ. ಸೊ ಲಿಕ್ವಿಡ್ ಫೌಂಡೇಶನ್ ಅಲ್ಲಿ ಮೆಬಿಲಿನ್ 320 ನನಗೆ ಕರೆಕ್ಟ್ ಆಗಿ ರೈಟ್ ಶೇಡ್ ಕರೆಕ್ಟ್ ಆಗಿ ನೀಟ್ ಆಗಿ ಸೆಟ್ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಸ್ನೇಹಿತರೆ ಯಾವ ರೀತಿ ಫೌಂಡೇಶನ್ ನ ಕರೆಕ್ಟ್ ಆಗಿ ಚೂಸ್ ಮಾಡೋದು ಅಂತ. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.